ಅಲ್ಲ ಖಂಡಿತ ನಾನು ಮಾತ್ರ ಅಲ್ಲ ಅವರನ್ನ ಯಾರ್ಯಾರು ಅವರ ಅಭಿಮಾನಿಗಳಿದ್ದಾರೆ ಅಥವಾ ಅವ್ರನ್ನ ಎಷ್ಟು ಹೆಚ್ಚಾಗಿ ಅವರು ಪ್ರೀತಿಸ್ತಿದ್ರು ಅವರೆಲ್ಲರೂ ಮಿಸ್ ಮಾಡ್ಕೋತಾರೆ ನನಗೆ ಪ್ರತಿದಿನ ವಾಟ್ಸಪ್ ಅಲ್ಲಿ ಅಭಿಮಾನಿಗಳಂತೂ ಮೆಸೇಜಸ್ ಕಳಿಸ್ತಾನೆ ಇರ್ತಾರೆ ಅವ್ರದ್ದು ಫೋಟೋಸ್ ನನ್ನ ಹತ್ರನೇ ಇರಲ್ಲ ಅಂತ ಫೋಟೋಸ್ ಎಲ್ಲ ಹುಡುಕಿ ಅವ್ರು ಹಾಕಿ ನನಗೆ ಆ ನೆನಪುಗಳನ್ನ ನನಗೆ ಮತ್ತೆ ಮತ್ತೆ ಅವರು ತಂದು ಕೊಡ್ತಾರೆ ಸೊ ಅಭಿಮಾನ ಅನ್ನೋದು ಎಲ್ಲೂ ಹೋಗಿಲ್ಲ ಅಂಬರೀಶ್ ಅವರ ಮೇಲಿದ್ದಂತ ಅಭಿಮಾನ ಅದು ವಿಶೇಷವಾಗಿ ಮಂಡ್ಯದಲ್ಲಂತೂ ಅವ್ರನ್ನ ಪ್ರತಿ ಮನೆಯಲ್ಲೂ ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ ಸೊ ಅದು ಆ ಅಭಿಮಾನ ಆ ಪ್ರೀತಿಯನ್ನು ನೋಡಿದಾಗ ನಮಗೆ ಒಂದು ಧೈರ್ಯ ಒಂದು ಅದೇನಂತೀವಿ ಒಂದು ಆಶೀರ್ವಾದ ಅದು ನಮಗೆ ಹೌದು ತುಪ್ಪ ಅದು ಅವರು ಅವರ ಆಸ್ತಿನೇ ಅದು ಅಂಬರೀಷ್ ಅವ್ರು ಗಳಿಸಿದಂತ ಆಸ್ತಿನೇ ಅದು 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 ಶಾಶ್ವತವಾದ ಆಸ್ತಿ ಬೇರೆ ಎಲ್ಲರೂ ಏನೇ ಇದ್ರು ನಾವು ಸಂಪಾದನೆ ಮಾಡ್ಬೋದು ದುಡ್ಡು ಸಂಪಾದನೆ ಮಾಡ್ಬೋದು ಅದನ್ನ ಕಳ್ಕೋಬಹುದು ಬಟ್ ಈ ಒಂದು ಆಸ್ತಿ ಇದೆಯಲ್ಲ ಅದು ಶಾಶ್ವತ ಅದು ನಮಗೂ ಉಳಿದಿದೆ ಅದರಲ್ಲಿ ಒಂದು ಭಾಗ ಅದೇ ನಮ್ಗೆ ಒಂದು ಹೆಮ್ಮೆ ಅಲ್ಲ ನಾನು ಸದ್ಯಕ್ಕೆ ಏನು ಕಮೆಂಟ್ ಮಾಡೋಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ನಿನ್ನೆ ಏನೋ ಸ್ಟೇಟ್ಮೆಂಟ್ ಕೊಟ್ರು ಇನ್ನ ನಮ್ಗೆ ಟೈಮ್ ಕೊಡಿ ಒಂದು ನಾವೆಲ್ಲ ಗೈಡ್ ಲೈನ್ಸ್ ಫಾರ್ಮ್ ಮಾಡ್ಕೊಂಡು ಬರ್ತೀವಿ ಅಂತ ನೋಡೋಣ ಇನ್ನ ಅಲ್ಲ ಪ್ರಚಾರದ ವೇಳೆ ಅವ್ರು ಏನೇನು ಗ್ಯಾರಂಟಿಗಳು ಅಂತ ಆಶ್ವಾಸನೆ ಕೊಟ್ರು ಅದರಂತೆ ನಡ್ಕೋಬೇಕು ಅಂತ ಜನನು ಎದುರು ನೋಡ್ತಾರೆ ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡೋದಕ್ಕಿಂತ ಜನನೇ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ನೀವು ಕೊಟ್ಟಿರೋ ಆಶ್ವಾಸನೆಗಳನ್ನ ನೀವು ನೆರವೇರಿಸ್ತೀರಾ ಅನ್ನೋ ನಂಬಿಕೆ ಇಟ್ಟೇನೆ ಜನ ಇಷ್ಟೊಂದು ಒಂದು ಬಹುಮತದಿಂದ ನಿಮ್ಮನ್ನ ಗೆಲ್ಸಿದ್ದು ಸೊ ಹಾಗಾಗಿ ಆ ಒಂದು ಗ್ಯಾರಂಟೀಸ್ ಅವ್ರು ಫುಲ್ಫಿಲ್ ಮಾಡ್ಲೇಬೇಕಾಗತ್ತೆ ಯಾರ್ಯಾರು ಅಲ್ಲ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ ಇಷ್ಟಪಡಲ್ಲ ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಅಗತ್ಯ ನನಗೇನಿಲ್ಲ ಎಲ್ಲೂ ನಾನು ಏನೇ ಇದ್ರೂ ಪ್ರತ್ಯಕ್ಷವಾಗಿ ಡೈರೆಕ್ಟ್ ಆಗೇನೆ ನನ್ನ ಮಾತುಗಳನ್ನ ನಾನು ಹೇಳ್ಕೊಂಡು ಬಂದಿದ್ದೀನಿ ಬಿಗಿನಿಂಗ್ ಇಂದಾನು ನಾನು ಪಕ್ಷದ ವರಿಷ್ಠರ ಜೊತೆಯಲ್ಲಿ ನಾನು ಮೊದ್ಲಿಂದಾನು ನಾನು ಹೇಳ್ಕೊಂಡು ಬಂದಿರೋ ಮಾತು ಅವರು ಅದನ್ನ ಆಕ್ಸೆಪ್ಟ್ ಮಾಡಿದ್ರು ಅವರು ಯಾವುದೇ ಅಲ್ಲಿ ಕಂಡೀಷನ್ಸ್ ನನಗೆ ಹಾಕಿಲ್ಲ ಪಾಂಡವಪುರ ಕ್ಷೇತ್ರದ ವಿಚಾರ ಬಗ್ಗೆ ನಾನು ಇವತ್ತಲ್ಲ 3 ವರ್ಷದಿಂದಾನು ನಾನು ಪಕ್ಷಕ್ಕೆ ನನ್ನ ಒಂದು ನಿಲುವನ್ನ ತಿಳಿಸಿದ್ದೀನಿ ಅದು ಅವ್ರಿಗೆ ಪಕ್ಷಕ್ಕೆ ನಡುವೆ ಇರೋ ವಿಚಾರ ಇದರಲ್ಲಿ ಅವ್ರು ನನ್ನನ್ನು ಕ್ವಶನ್ ಮಾಡೋದಕ್ಕಿಂತ ಪಕ್ಷದಲ್ಲಿ ಅವರು ಲೀಡರ್ಸ್ನ ಕೇಳ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಬಿಫೋರ್ ಮೀಡಿಯಾಗೆ ಈ ತರದೊಂದು ಇಮ್ಮೆಚ್ಯೂರ್ ಸ್ಟೇಟ್ಮೆಂಟ್ಸ್ ಕೊಡೋದಕ್ಕಿಂತ ಅವರು ಪಕ್ಷದ ಲೀಡರ್ಸ್ ಜೊತೆಯಲ್ಲಿ ಅವರು ಮಾತಾಡಿದ್ರೆ ಅವ್ರಿಗೆ ನಿಜಾಂಶ ಏನು ಅಂತ ಗೊತ್ತಾಗ್ತಿತ್ತು ಪರವಾಗಿಲ್ಲ ಪಾಪ ಸೋಲಿನ ಒಂದು ಇದ್ರಲ್ಲ ಅವ್ರು ಮಾತಾಡ್ತಿರ್ಬೋದು ಆದ್ರೂ ನಾವು ರಿಯಾಲಿಟಿಗೆ ನಾವು ಯಾವಾಗ್ಲೂ ಮಿಸ್ ಮಾಡ್ಕೋಬಾರ್ದು ಪಾಂಡವಪುರದಲ್ಲಿ ನಾನು ಸಪೋರ್ಟ್ ಮಾಡಿದ್ರು ಮಾಡದಿದ್ರು ಅವ್ರು ಎಷ್ಟು ಮಟ್ಟಿಗೆ ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸೊ ಹಾಗಾಗಿ ನನ್ನಿಂದ ಸೋತಿದ್ದಾರೆ ಅನ್ನೋದು ಸತ್ಯಕ್ಕೆ ತುಂಬಾ ದೂರವಾದ ಮಾತು ಅಲ್ಲ ಈಗ ನೀವು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಒಂದು ಆಂಟಿ ಇನ್ಕಂಬೆನ್ಸಿ ಅಂತ ಏನ್ ನೋಡಿದ್ವಿ ಆಮೇಲೆ ಅದೇ ಈ 5 ಗ್ಯಾರಂಟೀಸ್ ಅನ್ನೋದಕ್ಕೆ ಜನ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಸೊ ಹಾಗಾಗಿ ಇಷ್ಟೊಂದು ಬಹುಮತ ಅಂದ್ರೆ 135 ಸೀಟ್ಗಳಷ್ಟ ಬಹುಮತ ಈ 35 ವರ್ಷಗಳಲ್ಲಿ ಯಾವ ಪಾರ್ಟಿನೂ ನೋಡಿರಲಿಲ್ಲ ಕರ್ನಾಟಕದಲ್ಲಿ ಸೊ ಇದೊಂದು ವೇವ್ ಅನ್ನೋದಕ್ಕಿಂತ ಒಂದು ಸುನಾಮಿ ತರ ಆಗಿತ್ತು ವೋಟಿಂಗ್ ಪ್ಯಾಟರ್ನ್ ಇಲ್ಲಿ ಮೊದ್ಲಿಂದಾನೇ ನಮ್ಗೆ ಸ್ವಲ್ಪ ನೆಲ ಇಲ್ದೇ ಇರೋ ಒಂದು ಕಾರಣಕ್ಕೆ ಈಗ ಈ ಒಂದು ಆಂಟಿ ವೇವ್ ಅಲ್ಲಿ ಬರೋದು ಕಷ್ಟ ಆಗ್ತಿತ್ತು ಅದನ್ನ ನಾವು ಟ್ರೈ ಮಾಡಿದ್ವಿ ಆಗಿಲ್ಲ ಬಟ್ ಆದ್ರೂ ನೀವು ನೋಡಿದ್ರೆ ವೋಟ್ಸ್ ಲಾಸ್ಟ್ 2018ಕ್ಕಿಂತಾನು ಈಗ್ಲೂ ನೀವು ಕಂಪೇರ್ ಮಾಡಿ ನೋಡಿ ಎಷ್ಟು ವೋಟ್ಸ್ ಎಷ್ಟು ವೋಟ್ ಶೇರ್ ಹೆಚ್ಚಾಗಿದೆ ಬಿಜೆಪಿಗೆ ಮಂಡ್ಯದಲ್ಲಿ ಫಸ್ಟ್ ಟೈಮ್ ಅದು ಮಂಡ್ಯ ಮದ್ದೂರೇ ಇರ್ಬೋದು ಅಥವಾ ಮಳವಳ್ಳಿ ಇರ್ಬೋದು ಶ್ರೀರಂಗಪಟ್ಟಣ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅಷ್ಟೊಂದು ವೋಟ್ಗಳು ಫಸ್ಟ್ ಟೈಮ್ ಬಿಜೆಪಿಗೆ ಈ ಭಾಗದಲ್ಲಿ ಸಿಕ್ಕಿದೆ ಸೊ ಇದು ನಮಗೆ ಒಂದು ಅದೇನಂತ ಒಂದು ಧೈರ್ಯ ಮುಂದಕ್ಕೆ ಈ ತರನೇ ಬಿಲ್ಡ್ ಮಾಡ್ಕೊಂಡು ಒಂದೇ ದಿನಕ್ಕೆ ಎಲ್ಲ ಕಡೆನೂ ಗೆದ್ಬಿಡ್ಬೋದು ಅನ್ನೋ ಒಂದು ಇದೇನಿಲ್ಲ ಖಂಡಿತ ಇದನ್ನ ಇಟ್ಕೊಂಡು ಒಂದು ಬೇಸ್ ಆಗಿ ಬಿಲ್ಡ್ ಮಾಡಿಕೊಂಡು ಕಟ್ಟಬೇಕು ಪಕ್ಷನ
ಅದಿನ್ನು ಈಗ ಎಲ್ಲ ಪಕ್ಷದ ಲೀಡರ್ಸ್ ಜೊತೆಯಲ್ಲಿ ಮೀಟ್ ಮಾಡಬೇಕು, ಮಾತಾಡಬೇಕು. ಈಗಾಗಲೇ ಚುನಾವಣೆ, ಅದರ ಫಲಿತಾಂಶ ಇದೆಲ್ಲ ಆಗಿದೆ. ಸರ್ಕಾರ, ಹೊಸ ಸರ್ಕಾರ ಈಗ ರಚನೆ ಆಗಿದೆ. ಮುಂದಕ್ಕೆ ಹೆಂಗೆ ಏನು ಅಂತ ಮಾತುಕತೆ ಮಾಡ್ತೀವಿ. ಯಾರಪ್ಪ, ಸ್ವಲ್ಪ ಮುಖ ತೋರಿಸಿ. ಈಗಷ್ಟೇ ಒಂದು ಚುನಾವಣೆ ಆಗಿದೆ. ಈಗ ಫಸ್ಟ್ ನನ್ನ ಮಗನ ಮದುವೆ ಮಾಡ್ತೀನಿ, ಆಮೇಲೆ ಮಾತಾಡೋಣ. ಹೌದು, ಅವ್ರ ಹಿರಿಯರು, ನಮ್ಗೆ ತುಂಬಾ ಅಭಿಮಾನ ಅವ್ರ ಮೇಲೆ ಇದೆ. ಅದು ಯಾವತ್ತು ನಾನು ಇಲ್ಲ ಅಂತ ಹೇಳಲಿಲ್ಲ. ಆ ಒಂದು ಸ್ಥಾನ ಮಾನ, ಅಮ್ಮ ಗೌರವ ಅವ್ರ ಬಗ್ಗೆ ನಮ್ಮೆಲ್ಲರಲ್ಲೂ ಇದೆ. ಖುಷಿ ಆಯ್ತು ಅವ್ರನ್ನ ಮಾತಾಡಿಸಿ. ಅವರು ತುಂಬಾ ಅಭಿಮಾನದಿಂದ ಮಾತಾಡ್ಸಿದ್ರು. ಮದುವೆಗೆ ಆಹ್ವಾನ ಆಗ್ಲಿ ಕೊಟ್ಟಿದ್ದು, ಎಲ್ರು ಆಹ್ವಾನಿಸಿದ್ವಪ್ಪ. ತಿರ್ಗಾ ಅದನ್ನೇ ಕೇಳ್ಬೇಡಿ. ಎಲ್ಲಾ ಪಾರ್ಟಿಗಳ ಲೀಡರ್ಸ್ನು ಕರೆದಿದ್ವಿ. ನೀವೇ ಇಂಥವ್ರು ಅಂತವ್ರು ಅಂತ ಏನಲ್ಲ, ಮಾಜಿ ಎಂ ಎಲ್ ಎಗಳು, ಸೋತಿದ್ದ ಎಂ ಎಲ್ ಎಗಳು, ಗೆದ್ದಿದ್ದ ಎಂ ಎಲ್ ಎಗಳು, ನಮ್ಮ ವಿರೋಧ ಪಕ್ಷದ ಎಂ ಎಲ್ ಎಗಳು, ಲೀಡರ್ಸ್ ಎಲ್ಲರನ್ನು ಕರೆದಿದ್ದಾರೆ. ನನಗೆ ಈಗ ತಾನೇ ಟೈಮ್ ಸಿಕ್ಕಿದೆ. ಎಲ್ಲಿ ನಾನಂತೂ ಅಷ್ಟು ಜಾಸ್ತಿ ಎಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ಲ. ಆದ್ರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈಗ ಈ ಫ್ಯೂ ಡೇಸ್ ಅಷ್ಟೇ ನನಗೆ ಸಿಕ್ಕಿದೆ ಪಾಪ ಅಬ್ಬಿ ಮದುವೆಗೆ ಟೈಮ್ ಕೊಡೋಕೆ. ನಡೀತಾ ಇದೆ ಖಂಡಿತ, ಮಂಡ್ಯದಲ್ಲೇ ಬೀಗರು ನಡೀತಾ ನಡೀತಾ ಇದೆ. ಅದೆಲ್ಲ ಹೇಳ್ತೀನಿ ಬರೋದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.